Hi everyone, this is Anushree from SDM College, BOK, Digital Media and Filmmaking. ಪ್ರತಿಯೊಂದು ಕತೆ ಹಿಂದೆ ಅದರದೇ ಆದ ಸ್ಟೋರಿ ಮತ್ತು ಎಮೋಷನ್ಸ್ ಇರುತ್ತೆ. ಅಂತಹ ಕತೆಗಳನ್ನು ಹೆಣೆಯುತ್ತಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕರಾವಳಿಯ ಹೆಸರನ್ನು ತಲುಪಿಸಿರುವ ಅಪುಲ್ ಅಲ್ವಾರ ಬಗ್ಗೆ ಅವರ ಜೊತೆ ಮಾತಾಡಿ ಕೇಳಿ ತಿಳಿಯೋಣ. ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಇವತ್ತು ಒಂದು ಫೋಟೋಗ್ರಾಫರ್. ಈಗ ನೀವೇನು ನನ್ನ ಒಂದು ಮಾತಾಡಿಸ್ಬೇಕಂತ ಬಂದಿರಿ. ಈ ಒಂದು ಫೋಟೋಗ್ರಾಫರ್ ಆಗೋಕ್ಕೆ ಮೂಲ ಕಾರಣನೇ ಈ ಫೋಟೋಗ್ರಾಫರ್ಸ್, ಅಂದ್ರೆ ಈ ಫೋಟೋ ಜರ್ನಲಿಸ್ಟ್. ಮಂಗಳೂರಲ್ಲಿ ಇದ್ದ ಒಂದು 4-5-6 ಒಳ್ಳೆಂಡ ಫೋಟೋಗ್ರಾಫರ್ಸ್ ನ ಫೋಟೋಗಳಲ್ಲಿ ಈ ಕಾಲೇಜ್ ಡೇಸ್ ಇಂದ ನಾನು ಪ್ರತಿ ಟೈಮ್ ನೋಡ್ತಾ ಇದ್ದೆ. ಅವ್ರು ಏನ್ ತೆಗೆದಿದ್ದಾರೆ, ಅವ್ರು ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ, ಆ ಫೋಟೋದಿಂದ ನನ್ಗೆ ಏನ್ ಯೂಸ್ ಆಗ್ಬಹುದು, ಒಂದು ಪಬ್ಲಿಕ್ ಗೆ ಆ ಫೋಟೋ ಜರ್ನಲಿಸಂ ಅಂದ್ರೆ ಏನು, ಅದು ಹೇಗೆ ತೋರಿಸ್ಕೊಟ್ಟಿದ್ದಾರೆ. ಎಷ್ಟೋ ಸಲ ಹೇಳ್ತೇವೆ ನಾವೊಂದು 1000 ಪದಗಳನ್ನ ಒಂದು ಫೋಟೋದಲ್ಲಿ ತೋರಿಸ್ಬೋದು ಅಂತ. ಅಂತದನ್ನ ಈ ಫೋಟೋದಲ್ಲಿ ಏನ್ ತೋರಿಸಿದ್ದಾರೆ ಅಂತ ಒಂದು ಹೇಳುವ ಒಂದು ಕಾರಣದಿಂದ ಒಂದು ಫೋಟೋದನ್ನ ನಾನು ರೆಗ್ಯುಲರ್ ಆಗಿ ನೋಡ್ತಾ ಬರ್ತಾ ಇದ್ದೆ. ನಾನು ಫೋಟೋಗ್ರಫಿ ಹುಚ್ಚನ್ ಎಂದು ಹೇಳ್ಬೋದು ಅಂತ. ಯಾಕಂತ ಹೇಳಿದ್ರೆ ಮಂಗಳೂರಿನ ಫೋಟೋ ಜರ್ನಲಿಸ್ಟ್ ಗಳಲ್ಲಿ ಸತೀಶ್ ಇರಾನ್, ಸುಧಾಕರ್ ಎರ್ಮಾಳ್, ರವಿ ಬಸವಾಣಿಕೆ, ದಯಾಗುಪ್ತಾಜೆ, ಜಿ ಕೆ ಹೆಗಡೆ ಮೇನ್ ಆಗಿ ಇಂತಹ ಒಂದು ಆರ್ಟಿಸ್ಟಿಕ್ ಫೋಟೋಗ್ರಾಫರ್ ಗಳ ಫೋಟೋಗಳನ್ನ ನಾನು ಕಟ್ ಮಾಡಿಕೊಂಡು ನನ್ನ ಪುಸ್ತಕದಲ್ಲಿ ಒಂದು ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಇದೊಂದು ನನಗೆ ಕ್ರೇಜ್ ಇತ್ತು ಯಾವಾಗ ಈ ಶಾಲಾ ದಿನಗಳಲ್ಲಿ. ಅದನ್ನೇ ಕಂಟಿನ್ಯೂ ಮಾಡಿ 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 ನಾನು ಹೈಸ್ಕೂಲ್ ಡೇಸ್ ಆಯ್ತು. ಹಾಗೆ ನಾನು ನನ್ನ ಜರ್ನಿಯಲ್ಲಿ ನಾವು ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ತೀರಾ ಬಡ ಕುಟುಂಬ. ಓಕೆ, ನಮ್ದೊಂದು ಇರಾ ಕುಗ್ರಾಮ್, ಅಲ್ಲಿ ನಮ್ದು ಒಂದು ಬಡ ಕುಟುಂಬದಿಂದ ನಾನು ಬಂದಂತವನು. ಅವಾಗ ನಾನು ಕೂಡ ಒಬ್ಬ ಫೋಟೋಗ್ರಾಫರ್ ಆಗ್ಬೇಕಂತ ಹೇಳೋ ಒಂದು ಆಸೆ ಇತ್ತು ನನಗೆ. ಹಾಗೆ ನಂದು ಕಾಲೇಜ್ ಡೇಸ್ ಆಯ್ತು. ಹಾಗೆ ನಾನು ನೆಕ್ಸ್ಟ್ IT ಒಂದು ಜೇಬಿರ್ ಐಟಿ ಅಸೈಗೋಡ್ ಇಲ್ಲಿ IT ಹೋಗ್ತಾ ಇರ್ಬೇಕಾದ್ರೆ ಕೂಡ ಈ ಕ್ರೇಸ್ ಕಂಟಿನ್ಯೂ ಆಗ್ತಾನೆ ಇತ್ತು ನಂದು. ಆ ಟೈಮಲ್ಲಿ ಮಿತ್ರ ದಿನೇಶ್ ಇರ ಅಂತ ನನ್ನ ಜೊತೆಗಿದ್ದ, ಉದಯವಾಣಿಯಲ್ಲಿ ಇವಾಗ ಸೀನಿಯರ್ ಫೋಟೋ ರಿಪೋರ್ಟರ್ ಆಗಿದ್ದ, ಅವನ ಜೊತೆಗೆ ನಾನು ಅವ ಕರಾವಳಿ ಪತ್ರಿಕೆಗೆ ಒಂದು ಪಾರ್ಟ್ ಟೈಮ್ ಫೋಟೋ ರಿಪೋರ್ಟರ್ ಆಗಿದ್ದ. ಅದರ ಜೊತೆಗೆ ಅವನಿಗೆ ಫೋಟೋಗ್ರಾಫರ್ ಬೇಕಿತ್ತು. ಆ ಟೈಮ್ಗೆ ಪತ್ರಿಕೆಯವರು ಒಂದು ಬೇಸಿಕ್ ಚಿಕ್ಕೊಂದು ಯಾಶಿಕ ಕ್ಯಾಮರಾ ಕೊಟ್ಟಿದ್ರು. ಅದಕ್ಕೆ ಅವನಿಗೆ ಒಬ್ಬ ಫೋಟೋಗ್ರಾಫರ್ ಬೇಕಿದ್ದಾಗ ಸಿಕ್ಕಿದವನೇ ನಾನು, ಅವನ ಜೊತೆಗಿದ್ದು. ಅವಾಗ ನನಗೆ ಒಂದು ಕ್ಯಾಮರಾ ಫಸ್ಟ್ ಟೈಮ್ ಸಿಕ್ಕಿತ್ತು, ಅದೇ ಯಾಶಿಕದವ್ರದ್ದು ಬೇಸಿಕ್ ಕ್ಯಾಮರಾ. ಅದರಲ್ಲಿ ಫೋಟೋಗ್ರಾಫ್ ಮಾಡ್ತಾ ಆ ಟೈಮಲ್ಲಿ ಅದರಲ್ಲಿ ಯಾವುದೇ ಮೆಮೊರಿ ಕಾರ್ಡ್ ಇರಲಿಲ್ಲ, ಒಂದು ಒಳ್ಳೆ ಬ್ಯಾಟ್ರಿ ಇರಲಿಲ್ಲ. ಅದು ಕ್ಯಾಮರಾ ತೆಗೆಯುವಾಗ ನಾವು ಏನು ತೆಗೆದಿದ್ದೇವೆ ಅದನ್ನೇ ನಾವು ಲ್ಯಾಬಿಗೆ ಇಟ್ಕೊಂಡು ಬಂದು ಹಾಗೆ ಲ್ಯಾಬಲ್ಲಿ ಅದನ್ನು ಪ್ರಿಂಟ್ ತೆಗೆಸಿ ಆ ಪ್ರಿಂಟನ್ನು ಸ್ಕ್ಯಾನ್ ಮಾಡಿ ಅಲ್ಲಿಂದ ಪತ್ರಿಕೆಗೆ ನಾವು ಕಳಿಸ್ತಾ ಇದ್ವಿ. ಇದು ನಂದು 2006 ನಂದು ಮೇನ್ ಫೋಟೋಗ್ರಫಿ ಜರ್ನಿ ಸ್ಟಾರ್ಟ್ ಆಗಿದ್ದು ಅವತ್ತಿಂದ. ಅಲ್ಲಿಂದ ನಂದು ಕಂಟಿನ್ಯೂ ಫೋಟೋಗ್ರಫಿಯಲ್ಲಿ ಏನೇನು ಮಾಡಬೇಕು, ಏನೇನು ಅಚೀವ್ ಮಾಡಬೇಕು ತುಂಬ ಆಸೆ ಇತ್ತು. ಬಟ್ ಒಂದು ಕ್ಯಾಮರಾ ತೆಗಿಬೇಕಾದ್ರೆ ತುಂಬ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇತ್ತು. ಆ ಟೈಮಲ್ಲಿ ದಿನೇಶ್ ನನ್ನ ಫ್ರೆಂಡ್ ಏನಿದ್ದ ಅವ್ನು ಸ್ವಲ್ಪ ಸಪೋರ್ಟ್ ಮಾಡ್ದ. ಹಾಗೆ ನಿನ್ನ ಮಂಗಳೂರಲ್ಲಿ ನಮ್ಮ ಮಹಾವೀರ್ ಸ್ಟುಡಿಯೋ ಅಂತ ಇದೆ, ಅಲ್ಲಿ ಸುಧಾಕರ್ ಶೆಣೆ ಅಂತ ಇದ್ದಾರೆ. ಇವಾಗ ನಮ್ಮ ಮಂಗಳೂರಿನ ಎಲ್ಲಾ ಫೋಟೋಗ್ರಾಫರ್ಸ್ಗೆ ಕ್ಯಾಮರಾ ಸಪ್ಲೈ ಮಾಡೋ ಸುಧಾಕರ್ ಶೆಣೆ ಅವರು ನನಗೆ ಕೊಟ್ಟ ಫಸ್ಟ್ ಕ್ಯಾಮರಾ ನಿಕಾನ್ D40 2007. ಅವಾಗ ನಾನು ಫೋಟೋ ತೆಗಲಿಕ್ಕೆ ಏನು ಜಾಸ್ತಿ ನಾಲೆಜ್ ಕೂಡ ನಂಗೆ ಐಡಿಯಾಸ್ ಕೂಡ ಇರಲಿಲ್ಲ. ಆ ಟೈಮಲ್ಲಿ ನಾನು ಫಸ್ಟ್ ಆ ಕ್ಯಾಮ್ರಾ ತೆಗೊಂಡ ನೆಕ್ಸ್ಟ್ ಡೇನೆ ನನಗೆ ಒಂದು ಅನಿವಾರ್ಯವಾಗಿ ಒಂದು ಮನೆಗೆ ವೆಡ್ಡಿಂಗ್ ಫೋಟೋಗ್ರಾಫರ್ ಕೈ ಕೊಟ್ಟಿದ್ದು. ಅವತ್ತು ನನಗೆ ಅಲ್ಲಿಂದ ರಿಕ್ವೆಸ್ಟ್ ಬಂತು ನೀನು ಇವತ್ತು ಫೋಟೋ ತೆಗಿಬೇಕಂತ. ನನಗೆ ಯಾವ ಒಂದು ಬೇಸಿಕ್ ನಾಲೆಜ್ ಕೂಡ ಆಗ್ತಿರ್ಲಿಲ್ಲ. ಆಟೋದಲ್ಲಿಟ್ಟು ಎಂಟೈರ್ ಫಂಕ್ಷನ್ ನಾನು ಅವತ್ತು ಶೂಟ್ ಮಾಡಿದ್ದೆ. ಆ ದಿನದಿಂದ ನಾನು ಇವತ್ತಿಗೂ ಒಂದು ಫುಲ್ ಟೈಮ್ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿ ನಾನು ಬಂದಿದ್ದೀನಿ. ಅಲ್ಲಿಂದ ಇವತ್ತಿನವರೆಗೂ ನನ್ನ ಒಂದು ಜರ್ನಿ, ಫೋಟೋಗ್ರಾಫಿ ಜರ್ನಲ್ಲಿ ಒಂದಷ್ಟು ಕಷ್ಟ ನಷ್ಟ ನೋವು ನಲಿವು ಎಲ್ಲವೂ ಇತ್ತು. ಅದರಲ್ಲಿ ಸಾಧನೆಗಳು ಕೂಡ ಇತ್ತು. ಒಂದಷ್ಟು ಪತ್ರಿಕೆಗೆ ಏನು ನಾನು ಜಾಯ್ನ್ ಆಗ್ಬೇಕಂತ ಹೇಳೋ ನನ್ನ ಕನಸಿತ್ತು. ಅದು ಅವತ್ತಿಂದ ಇವತ್ತರೆಗೆ ಎಲ್ಲಾನು ಸಾಕಾರಗೊಂಡಿದೆ. ಇವಾಗ್ಲೂ ನನ್ನ ಜರ್ನಿ ಸಾಕ್ತಾನೆ ಇದೆ. ಅದರ ನಡುವಲ್ಲಿ ಇದು ನಿಮ್ಗೆ ಒಂದು ಈ ಪುಟ್ಟ ಒಂದು ಇಂಟರ್ವ್ಯೂ ಕೊಡ್ತಾ ಇದೆ. ಓಕೆ, ನಾನು ಒಂದು ಫೋಟೋಗ್ರಾಫರ್ ಆಗಿ ನಾನು ಇದನ್ನೇ ಹೇಳ್ತಿದ್ದೆ. ಪ್ರತಿ ಸಲ ಪ್ರತಿ ಬಾರಿಯೂ ಇಲ್ಲಿ ನಮ್ಗೆ ಹೊಸದನ, ಪ್ರತಿ ಬಾರಿಯೂ ನಾವು ಇಲ್ಲಿ ಮತ್ತೊಬ್ಬರನ್ನ ನಾವು ಒಂದು ಏನು ಈಗ ಒಂದು ಒಳ್ಳೆ ಮೆಸೇಜ್. ಈಗ ನಾನು ಪತ್ರಿಕೋದ್ಯಮದಲ್ಲಿದ್ದೆ, ಅಲ್ಲಿ ನನಗಿದ್ದ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ, ಇವತ್ತು ನಮ್ಮಿಂದ ಏನು ಒಂದು ಚಿಕ್ಕ ಅನಿಲ ಸೇವೆ ಅಂದ್ರೆ ಒಬ್ಬ ಫೋಟೋಗ್ರಾಫರ್ ಆಗಿ ನಾವು ಏನು ಮಾಡಿದ್ದೇವೆ ಅಲ್ಲಿಂದ ಸಮಾಜಕ್ಕೆ ಏನಾದ್ರೂ ಒಂದು ನಾಳೆ ದಿನ ಒಂದು ಹೆಲ್ಪ್ ಆಗ್ಬೇಕು. ಇವತ್ತು ಒಂದು ದಾರಿ ಸಮಸ್ಯೆ ಬಗ್ಗೆ ಒಂದು ರಿಪೋರ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಅಲ್ಲಿದ್ದು ಲೋಕಲ್ ಕಾರ್ಪೊರೇಟ್ರು ಅಥವಾ ಲೋಕಲ್ ಅಲ್ಲಿದ್ದು ಯಾರು ಜನಪ್ರತಿನಿಧಿಗಳಿದ್ರೆ ಅವರಿಂದ ಅವರಿಗೆ ರೀಚ್ ಆಗೋವರೆಗೆ ನಾವಿಲ್ಲಿ ಅವರನ್ನು ಕರೆಸಿ ನಾವು ಈ ತರ ಒಂದು ಸಮಸ್ಯೆ ಇದೆ ಅದನ್ನು ಅವ್ರ ಬಗ್ಗೆ ತೋರಿಸಿ ಅಲ್ಲಿಂದ ನಾಳೆ ದಿನ ಅಲ್ಲಿ ಆ ಸಮಸ್ಯೆ ಬಗೆಹರಿಯುವವರೆಗೂ ನಮ್ಗೆ
ಸಮಾಧಾನ ಇರುವುದಿಲ್ಲ. ಅದಕ್ಕೆ ನಾವು ಪತ್ರಿಕೆಯಲ್ಲಿ ನಾವು ಹಾಕಿರ್ತೇವೆ, ಅದನ್ನ ನೋಡಿ ಆದ್ರೂ ಏನಾದ್ರೂ ಸಮಸ್ಯೆ ಬಗೆಹರಿಬೇಕು, ಅಲ್ಲಿದ್ದ ಪ್ರತಿನಿಧಿಗಳು ಅದನ್ನ ಸರಿ ಮಾಡಬೇಕು. ಇಂತ ಕೆಲವು ಸವಾಲುಗಳು ಈ ನಮ್ಮ ಈ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನಮ್ಗಿತ್ತು. ನಾನು ಈಗಾಗಲೇ ಇದ್ರ ಬಗ್ಗೆ ಹೇಳಿದೆ, ನನಗೆ ಫೋಟೋಗ್ರಫಿ ಇಂಟ್ರೆಸ್ಟ್ ಹೇಗೆ ಹುಟ್ಕೊಂಡಿದ್ದ ಅಂತ. ಓಕೆ, ಸಾಮಾನ್ಯವಾಗಿ ಎಲ್ರಿಗೂ ಈಗ ಒಂದು ಕ್ರೇಜ್ ಆಗಿ ಹೋಗಿದೆ ಫೋಟೋಗ್ರಫಿ ಅಂತ ಅನ್ನುವಂಥದ್ದು. ಅಂದ್ರೆ ಯಾಕಂತ ಹೇಳಿದ್ರೆ ಎಲ್ರಿಗೂ ಮೊಬೈಲ್ ಇದೆ, ಎಲ್ಲರ ಕೈಲೂ ಮೊಬೈಲ್ ಇದೆ. ಮೊಬೈಲ್ ಅಲ್ಲಿ ಫೋಟೋಗ್ರಾಫ್ ಮಾಡುವುದು ದೊಡ್ಡ ಕೆಲಸ ಅಲ್ಲ, ತುಂಬಾ ಈಸಿ ಆಗಿ ಆಟೋ ಕರೆಕ್ಷನ್ ಆಗಿ ಅದೇ ಬರ್ತದೆ. ಆಟೋದಲ್ಲಿ ಶೂಟ್ ಮಾಡಬಹುದು, ಅಡ್ವಾನ್ಸ್ ಲೈಟ್ ರೂಮು, ಫೋಟೋಶಾಪ್ ಅಂತದ್ದು ಟೆಕ್ನಾಲಜಿ ಇದೆ. ಆವಾಗ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಇಂಥ ಯಾವುದೇ ಫೆಸಿಲಿಟಿ ಕೂಡ ಇರಲಿಲ್ಲ. ದನವನ್ನು ಒಂದು ಮಂಗ ಮೀಸಿರುವಂಥದ್ದು ಕಾರಿಂಜದಲ್ಲಿ ಶೂಟ್ ಮಾಡಿದಂಥ ಒಂದು ಫೋಟೋ ಅದು. ಆ ಫೋಟೋನು ನಾನು ಆರ್ಕೋಟಲ್ಲಿ ಹಾಕಿದ್ದು, ಅದನ್ನು ನಮ್ಮ ಉಜಿರೆಯಲ್ಲಿರುವಂತಹದ್ದು ಇವಾಗ ಪ್ರಸ್ತುತ ಕುಂದಾಪುರದಲ್ಲಿದ್ದಾರೆ ನನ್ನ ಆತ್ಮೀಯ ಮಿತ್ರ ಲಕ್ಷ್ಮೀ ಮಚ್ಚಿನ ಅಂತ ಹೇಳೋ ಒಬ್ಬ ಪತ್ರಕರ್ತ, ಅವ್ರು ಅದನ್ನ ನೋಡ್ತಾರೆ 2008 ಅದು 2008 ಅವಾಗ ಅವ್ರು ನೋಡಿ ನೀವು ನನ್ನ ಆ ಫೋಟೋನ ಅವ್ರು ಮೆಚ್ಕೊಂಡು ನೀನು ಈ ಫೋಟೋವನ್ನು ಬರೀ ಆರ್ಕೋಟಿಗೆ ಮಾತ್ರ ಇದು ಸೀಮಿತ ಆಗಿರ್ಬಾರ್ದು, ಇದು ಪತ್ರಿಕೆಯಲ್ಲಿ ಪ್ರಕಟ ಆಗ್ಬೇಕು, ಇದೊಂದು ಒಳ್ಳೆ ಮೆಸೇಜ್ ಇರುವಂತಹ ಫೋಟೋ, ಇದನ್ನ ನೀನು ನನ್ಗೆ ಕಳ್ಸ್ಕೊಡು ನನ್ನ ಮೇಲ್ ಐಡಿ ಇದು ಅಂತೇಳಿ ಲಕ್ಷ್ಮೀ ಮಚ್ಚಿನ ಅವ್ರು ನಂಗೆ ಮೇಲ್ ಐಡಿ ಕಳಿಸ್ತಾರೆ ಆರ್ಕೋಟ್. ಆವಾಗ ನಾನು ಅವರಿಗೆ ಫಸ್ಟ್ ಟೈಮ್ ನಾನು ಆ ಫೋಟೋವನ್ನು ಮೇಲ್ ಅಲ್ಲಿ ಕಳಿಸ್ತೇನೆ ಲಕ್ಷ್ಮೀ ಮಚ್ಚಿನ ಅವರಿಗೆ. ಅದರ ವೆರಿ ನೆಕ್ಸ್ಟ್ ಡೇ ಉದಯವಾಣಿ ಎಡಿಷನ್ ಅಲ್ಲಿ ಹಾಫ್ ಪೇಜ್ ಅದು ಪಬ್ಲಿಷ್ ಆಗಿ, ಯಾವುದು ಆ ದನವನ್ನು ಮೇಯಿಸಿರೋ ಒಂದು ಮಂಗ ಮೇಯಿಸಿರೋ ಒಂದು ಫೋಟೋ ಅರ್ಧ ಪೇಜ್ ಅಲ್ಲಿ ಬರುತ್ತೆ. ಅದನ್ನ ನೋಡಿ ಒಂದಷ್ಟು ಜನಗಳಿಗೆ ಅದರ ಕೆಳಗೆ ನನ್ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರೆದಿರ್ತಾರೆ. ಅದು ಒಂದು ಎಕ್ಸಾಂಪಲ್ ಆದ್ರೆ, ಮತ್ತೊಂದು ದೊಡ್ಡ ಮಟ್ಟಿನ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ನಂದು ಪುಣಾಜೆ ಯೂನಿವರ್ಸಿಟಿ ಪಕ್ಕ ಒಂದು ಹರೇಕಳ ಅಂತ ಒಂದು ಊರಿದೆ. ಆ ಹರೇಕಳ ಊರಲ್ಲಿ ಒಂದು ಬೆಕ್ಕಿಗೆ ಒಂದು ಕೋಡ್ ಬರ್ತದೆ. ಬೆಕ್ಕಿಗೆ ಕೋಡ್ ಅಂತ ನಾವು ಗಾದೆಯಲ್ಲಿ ಕೇಳಿರ್ತೇವೆ. ಆ ಬೆಕ್ಕಿಗೆ ಒಂದು ಕೋಡ್ ಬಂದಿರುವಂತ ಸುದ್ದಿ ಆಗ್ತದೆ. ಅವಾಗ ನನಗೆ ಅಲ್ಲಿ ಕರೀತಾರೆ ಲೋಕಲ್ ಆ ಏರಿಯಾದಲ್ಲಿದ್ದ ಏಕೈಕ ಫೋಟೋಗ್ರಾಫರ್ ಅಂದ್ರೆ ಅವಾಗ ನಾನೇ ಇದ್ದು, ಈ ತರ ಒಂದು ಬೆಕ್ಕಿಗೆ ಕೋಡ್ ಬಂದಿದೆ ಸರ್, ನಾವು ನೀವು ಬನ್ನಿ ಒಂದು ಫೋಟೋ ತೆಗಿಬೇಕಂತ. ಆವಾಗ ನಾನು ಹರೇಕಳ ಗ್ರಾಮಕ್ಕೆ ಹೋಗ್ತೇನೆ. ಹೋದಾಗ ಅಲ್ಲೆಲ್ಲ ಕರ್ಕೊಂಡೋಗಿ ಆ ಬೇಕಾದ ತೋರಿಸ್ತಾರೆ ನನಗೆ. ನಾನು ಅವಾಗ ಒಂದು 70-200 ಒಂದು ನನ್ನದೊಂದು ಬೇಸಿಕ್ ಒಂದು ಟೆಲಿ ಲೆನ್ಸ್ ಇತ್ತು, ನಿಕೋನ್ D40 ಕ್ಯಾಮರಾದಲ್ಲಿ ಆ ಟೆಲಿ ಲೆನ್ಸ್ ನಾನು ಯೂಸ್ ಮಾಡಿಕೊಂಡು ಆ ಬೆಕ್ಕಿನ ಕೂಡಿದ್ದ ನಾನು ಫೋಟೋ ತೆಗಿತೇನೆ. ಬಟ್ ಆ ಫೋಟೋಸನ್ನು ನಾನು ಅವಾಗಲೇ ನಾನು ಆರ್ಕೋಟಿಗೆ ಅಪ್ಲೋಡ್ ಮಾಡಿರ್ತೇನೆ ಆ ಟೈಮಲ್ಲಿ. ಅದನ್ನು ನೋಡಿ ಮಂಗಳೂರಿನ ಪ್ರೆಸ್ ಫೋಟೋಗ್ರಾಫರ್ಸ್ ಎಲ್ಲ ಒಂದು ವೆಹಿಕಲ್ ಮಾಡಿಕೊಂಡು ಆ ಏರಿಯಾಗೆ ಬರ್ತಾರೆ ಆ ಬೆಕ್ಕಿದ್ದು ಹುಡ್ಕೊಂಡು. ಬಟ್ ಆ ಯಾರಿಗೂ ಕೂಡ ಆ ಬೆಕ್ಕು ಕಾಣಲಿಕ್ಕೆ ಸಿಗುದಿಲ್ಲ. ಆಲ್ಮೋಸ್ಟ್ ಎಲ್ಲ ಸುತ್ತಾಡ್ತಾರೆ, ಎಲ್ಲೆಡೆ ಓಡಾಡ್ತಾರೆ, ಅದು ಕೂಡ ಬೆಕ್ಕು ಯಾರ ಕಣ್ಣಿಗೆ ಕೂಡ ಬಿದ್ದಿರೋದಿಲ್ಲ. ಬಟ್ ಆ ಎಕ್ಸ್ಕ್ಲೂಸಿವ್ ಆಗಿ ಆ ಟೈಮಲ್ಲಿ ಕ್ಯಾಪ್ಚರ್ ಆಗಿರೋದು ನನ್ನ ಕ್ಯಾಮ್ರಾ ಕಣ್ಣಿಗೆ. ಆದ್ರಿಂದ ಎಲ್ಲರ ನಮ್ಮ ಪತ್ರಕರ್ತ ಮಿತ್ರರೆಲ್ಲ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಆ ಫೋಟೋ ನಂಗೆ ಕೊಡಿ ಸರ್, ನಾವು ನಮ್ಮ ಪತ್ರಿಕೆಯಲ್ಲೆಲ್ಲ ಹಾಕಿಸ್ತೇವೆ, ನಮ್ಗೆ ಅದು ಫೋಟೋ ಸಿಗ್ಲಿಲ್ಲ ಅಂತೇಳಿ. ಅವಾಗ ಉದಯಮಣಿಯಲ್ಲಿ ಅದು ನೆಕ್ಸ್ಟ್ ದಿನ ಅದು ದೊಡ್ಡ ಸುದ್ದಿಯಾಗಿ ಬರ್ತದೆ, ಆ ಬೆಕ್ಕಿ ಕೋಡ್ ಬಂದಿರುವಂತ ಒಂದು ರಾಷ್ಟ್ರೀಯ ಮಟ್ಟದ ಸುದ್ದಿಯಲ್ಲಿ ಬಂದಿರ್ತದೆ. ಅವಾಗ ನನಗೆ ಅದು ದೊಡ್ಡ ಮಟ್ಟಿನ ಅದೊಂದು ಟರ್ನಿಂಗ್ ಪಾಯಿಂಟ್ ಇತ್ತು ಆ ಫೋಟೋ ಆ ಸುದ್ದಿ ನ್ಯೂಸು ಜೊತೆಗೆ ನಂದು ಬೈಲೈನ್ ಕೂಡ ಇರ್ತದೆ, ಅದ್ರ ಜೊತೆ ನನ್ನನ್ನು ಕೂಡ ಮೆನ್ಷನ್ ಮಾಡಿ ಬರೆದಿರ್ತಾರೆ ಅವಾಗಿನ ರಿಪೋರ್ಟರ್ಸ್. ಆವಾಗ ಇನ್ನಷ್ಟು ಜನರಿಗೆ ನನ್ನ ಫೋಟೋಗ್ರಾಫ್ ಬಗ್ಗೆ ರೀಚ್ ಆಗಿರ್ತದೆ, ಇದು ಇನ್ನಷ್ಟು ನನಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಆಯ್ತು. ಫೋಟೋಗ್ರಾಫ್ ಅಂತ ಹೇಳಿದಾಗ ಸಾಮಾನ್ಯ ಎಲ್ಲಾ ಕ್ಷೇತ್ರದಲ್ಲೂ ಒಬ್ಬರಿಗೊಬ್ಬರು ಪ್ರತಿಸ್ಪರ್ಧಿಗಳು ಇದ್ದೇ ಇರ್ತಾರೆ. ನಾವು ಅದನ್ನು ಪ್ರತಿಸ್ಪರ್ಧಿಗಳಂತ ಹೇಳೋಕ್ಕಾಗಲ್ಲ, ನಾನು ಅವರನ್ನೆಲ್ಲ ನಮ್ಮ ಛಾಯ ಮಿತ್ರರು ಅಂತ ಹೇಳ್ತೇವೆ. ನನ್ಗೆ ಯಾರು ಸ್ಪರ್ಧಿಗಳಂತ ಶಬ್ದ ನಾನು ವಿರೋಧಿಸ್ತೇನೆ, ಅದನ್ನ ನಾನು ಇಷ್ಟಪಡೋದಿಲ್ಲ. ಓಕೆ, ಪ್ರತಿಸ್ಪರ್ಧಿಗಳಂತ ಅನ್ನೋದಿಲ್ಲ, ನಾವು ನಮ್ಮತನವನ್ನು ಯಾವತ್ತೂ ನಾವು ಬಿಟ್ಕೊಳ್ಬಾರ್ದು. ಎವ್ರಿ ಡೇ ಎವ್ರಿ ಹವರ್ ನಾವು ಹೊಸತನ ತೋರಿಸ್ಬೇಕು. ಹೊಸತನ ತೋರಿಸ್ಬೇಕಂತ ಹೇಳಿದ್ರೆ ನಾವು ಎಲ್ಲರಿಗಿಂತ ವಿಭಿನ್ನವಾಗಿರ್ಬೇಕು, ಎಲ್ಲರಿಗಿಂತ ಒಂದು ವಿಭಿನ್ನ ಶೈಲಿಯಲ್ಲಿ ಫೋಟೋಗ್ರಾಫ್ ಮಾಡ್ಬೇಕು. ಎಲ್ಲರೂ ಬ್ಯಾಕ್ ಲೈಟ್ ಇಂದ ಫೋಟೋ ಮಾಡಿದ್ರೆ ನಾವು ಫ್ರಂಟ್ ಲೈಟ್ ಅಲ್ಲಿ ಫೋಟೋಗ್ರಾಫ್ ಮಾಡ್ಬೇಕು. ಎಲ್ಲರೂ ಸ್ಟ್ರೈಟ್ ಆಗಿ ಫೋಟೋಗ್ರಾಫ್ ಮಾಡಿದ್ರೆ ನಾವು ಡೌನ್ ಆಂಗಲ್ ಇಂದ ಫೋಟೋಗ್ರಾಫ್ ಮಾಡ್ಬೇಕು. ಎಲ್ಲರೂ ಡೌನ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾವು ಸೈಡ್ ಆಂಗಲ್ ಇಂದ ಫೋಟೋಗ್ರಾಫ್ ಮಾಡ್ಬೇಕು. ಮತ್ತೊಬ್ಬನ ನಾವು ಕ್ವಾಕ್ ಮಾಡ್ಬೋದು, ಯಾವತ್ತು ನಮ್ಮ ತನ ಇರ್ಬೇಕು, ನಮ್ಮ ತನ ಇದ್ರೆ ನಾವು ಹೊಸ ಪ್ರತಿದಿನ ನಾವು ಅದರ ಬಗ್ಗೆ ನಾವು ಒಂದು ಅಸೈನ್ಮೆಂಟ್ ತರ ನಮಗೆ ನಾವು ಅಸೈನ್ಮೆಂಟ್ ಕೊಡ್ತಾ ಇರ್ಬೇಕು. ನಾವು ನಾಳೆ ಹೇಗೆ ಹೊಸದನ್ನು ಮಾಡ್ಬೋದು, ನಾಳೆ ಏನು ಹೊಸದನ್ನು ನಾವು ಫೋಟೋಗ್ರಾಫಲ್ಲಿ ಕೊಡ್ಬೋದು, ಇದು ನಾನು ಮಾಡ್ತಾ ಹೋದ್ವಿ. ನನ್ನ ಜರ್ನಿಯಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತದ್ದೊಂದು ನೀವು ಕೇಳ್ತಿದ್ರಿ, ಇದು ನಾನು ಈಗಾಗಲೇ ನಾನು ಹೇಳಿದ್ದೆ, ಒಂದು ಮಂಗಳೂರು ವಿಮಾನ ದುರಂತದ ವಿಷಯವನ್ನು ನಾನು ಈಗಾಗಲೇ ಉಲ್ಲೇಖಿಸಿದ್ದೇನೆ. ಆ ಚಿತ್ರಗಳು ಅವತ್ತಿನ ಸಂಜೆ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ನ್ಯೂಸ್ ಆಗಿ ಪಬ್ಲಿಷ್ ಆಗ್ತದೆ, ಒಂದು ಅಥವಾ ನ್ಯಾಷನಲ್ ವೆಬ್ಸೈಟ್ಗಳಲ್ಲಿ ಅದು ದೊಡ್ಡ ಸುದ್ದಿ ಆಗ್ತದೆ ಆವತ್ತಿನ ಕೆಲವು ಚಿತ್ರಗಳು.
ಅಥವಾ ಆ ಚಿತ್ರಗಳಿಂದ ನಮಗೆ ಒಂದು ಅಂತಾರಾಷ್ಟ್ರೀಯ ಅವಾರ್ಡ್ ಕೂಡ ಬಂದಿದ್ದು ಕೂಡ ಇದೆ ಫೋಟೋ ಜರ್ನಲಿಸಂ. ಇದು ನನ್ನ ಒಂದು ಮೆಮೊರೇಬಲ್ ಸುದ್ದಿಗಳಿರ್ಬೋದು. ಮತ್ತೆ ಆವಾಗ್ಲೇ ಹೇಳಿದೆ, ಬಿಕ್ಕಿಗೆ ಕೋಡ್ ಬಂದಿರುವಂತ ಒಂದು ಸುದ್ದಿ ದೊಡ್ಡ ಮಟ್ಟಿನ ಒಂದು ಸುದ್ದಿ ಆಗ್ತದೆ. ಮತ್ತೆ ನಾನು ಫ್ಲಡ್ ಬಂದಂತ ಟೈಮಲ್ಲಿ ಈ ನಮ್ಮ ಉಳ್ಳಾಲ ಮತ್ತೆ ಈ ತೊಪ್ಪೋಟ್ ಇರುತ್ತೆ, ಒಂದು ಫ್ಲಡ್ ಬಂದ ಟೈಮಲ್ಲಿ ಕಂಪ್ಲೀಟ್ ಮುಳುಗಡೆ ಆಗಿರ್ತಿತ್ತು ನಮ್ಮ ಉಳ್ಳಾಲ ಪರಿಸರ. ಆ ಟೈಮಲ್ಲಿ ನಾವು ಆ ದೊಡ್ಡ ಮಟ್ಟದ ಆ ಒಂದು ಇದು ಬಂದಿರೋ ಟೈಮಲ್ಲಿ, ಯಾವುದು ಫ್ಲಡ್ ಬಂದಿರೋ ಪ್ರವಾಹ ಬಂದಿರೋ ಟೈಮಲ್ಲಿ ಆ ಕಡೆ ಹೋಗಿದ್ವಿ. ಈ ಕಡೆ ನಾನು ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಫುಲ್ ಕಂಪ್ಲೀಟ್ ರೋಡ್ ಫುಲ್ ಮುಚ್ಚೋಗಿರ್ತಿದ್ವಿ ನೆರೆಯಿಂದ. ಈ ಕಡೆ ಯಾವುದೇ ಕಾರಣಕ್ಕೆ ಬರ್ಲಿಕ್ಕೆ ಆಗಿರಲಿಲ್ಲ. ಆ ಟೈಮಲ್ಲಿ ನಾವು ಬೈಕನ್ನು ರಿಸ್ಕ್ ತೆಗೊಂಡು ಮುಳುಗಿಸ್ಕೊಂಡು ಕಂಪ್ಲೀಟ್ ಬೈಕ್ ಮುಳುಗಡೆ ಆಗಿರ್ತದೆ, ಅದನ್ನು ಪಾಸ್ ಮಾಡಿಕೊಂಡು ನಾವು ಈ ಕಡೆ ಬಂದಿದ್ವಿ. ಇದು ನನಗೆ ದೊಡ್ಡ ಮಟ್ಟದ ಒಂದು ಮೆಮೊರೇಬಲ್ ನನ್ನ ವೃತ್ತಿ ಜೀವನದಲ್ಲಿ. ಇವತ್ತು ಈ ಕಡೆ ಪಾಸ್ ಆಗ್ತಿದ್ದೇನೋ ಅಲ್ಲಿ ನೀರಾಡಿ ಮುಳುಗಿ ಕೊಚ್ಕೊಂಡು ಹೋಗ್ತೇನೆ ಅಂತ ಗೊತ್ತಿರಲಿಲ್ಲ. ಅದು ಒಂದು ವೃತ್ತಿ ಜೀವನದ್ದು. ಎರಡನೇ ವಿಷಯ ಹೇಳ್ಬೇಕಂತ ಹೇಳಿದ್ರೆ, ನಾನು ಒಂದು ದಿನ ಫಸ್ಟ್ ಮಳೆಗಾಲದ ಫಸ್ಟ್ ಟೈಮ್ ಅವತ್ತು ನಾನು ಡ್ಯೂಟಿ ಬಿಟ್ಟು ಮನೆಗೆ ಹೋಗ್ತಿರೋ ಟೈಮಲ್ಲಿ ಆಫೀಸಿಂದ ಕಾಲ್ ಬರ್ತಿದೆ, ಇವತ್ತು ಮಳೆ ಸ್ಟಾರ್ಟ್ ಆಗಿದೆ, ಜೋರು ಮಳೆ ಬರ್ತಾ ಇದೆ, ನನಗೊಂದು ಸ್ಪೆಷಲ್ ಫೋಟೋ ಬೇಕಂತ. ಆವಾಗ ನಾನು ವಿಜಯಲ್ಲಿ ನಾನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಅಲ್ಲೇ ಸೈಡಲ್ಲಿ ಹೋಗಿ ಬಿಲ್ಡಿಂಗ್ ಮೇಲೆ ಒಂದು ಫೋಟೋ ತೆಗಿತೇನೆ. ಆ ಟೈಮಲ್ಲಿ ಜೋರು ಸಿಡಿಲು ಮಿಂಚು ಬರ್ತಾ ಇರ್ತದೆ. ಸಡನ್ ನಾನು ಕೂತಿದ್ದ ಟೈಮಲ್ಲಿ ಆ ಮಿಂಚಿಗೆ ಹೆದರಿ ಸಡನ್ ಎದ್ದೇಳುವಾಗ ಮೇಲ್ಗಡೆ ಚೂಪಾದ ಗ್ಲಾಸ್ ನನ್ನ ತಲೆಯೊಳಗೆ ಹೋಗ್ತದೆ. ಒಂದು 2 mm ಅಷ್ಟು ಡೀಪ್ ಆಗಿ ತಲೆ ನಂದು ಓಪನ್ ಆಗಿರ್ತದೆ. ಅದು ಅಷ್ಟು ರಿಸ್ಕ್ ತಗೊಂಡು ಕೂಡ ಒಂದು ಜರ್ನಲಿಸಂ ಅಲ್ಲಿ ನಾನು ಫೋಟೋಗ್ರಾಫ್ ಮಾಡಿದ್ದೀನಿ. ಅಥವಾ ಒಂದು ಇಂಪಾರ್ಟೆಂಟ್ ಯಾವುದೇ ಒಂದು VIPಗಳ ಒಂದು ದೊಡ್ಡ ಸಮಾವೇಶ ಇರ್ಬೋದು ಅಥವಾ ಯಾವುದೇ ಒಂದು ಫೆಸ್ಟ್ಗಳು ಇರ್ಬೋದು, ಆ ಟೈಮಲ್ಲಿ ಗೇಟ್ ಮೇಲೆ ಹತ್ತೋ, ಕಂಪೌಂಡ್ ಮೇಲೆ ಹತ್ತೋ, ಬಿಲ್ಡಿಂಗ್ ಮೇಲೆ ಹತ್ತೋ, ಅಥವಾ ಸಾಂಘಿಕ ಅಂತ ದೊಡ್ಡ ಒಂದು ಇವೆಂಟ್ ಬಂದಾಗ ಕೆಂಜಾರಿನ ಶ್ರೀದೇವಿ ಕಾಲೇಜಿನ ಆ ಟಾಪ್ಗೆ ಹೋಗಿ ಆ ರಿಸ್ಕ್ ಆಗಿ ಅದರ ಸೈಡಲ್ಲಿ ನಿಂತ್ಕೊಂಡು ಆ ಕ್ರೌಡ್ ಅನ್ನು ಕವರ್ ಮಾಡಿದ ರೀತಿ ಅದು ಇವತ್ತು ಕೂಡ ಮರೆಯುವಂಥದ್ದಲ್ಲ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಅಷ್ಟು ರಿಸ್ಕ್ ತಗೋಬೇಕಾದ ಅನಿವಾರ್ಯ ಇಲ್ಲ, ಯಾಕಂತೇಳಿದ್ರೆ ಡ್ರೋನ್ ಶೂಟ್ ಇದೆ. ಬಟ್ ಅವಾಗ ನಾವು ಅಷ್ಟು ರಿಸ್ಕ್ ತಗೊಂಡು ಶೂಟ್ ಮಾಡಿದ ಎಷ್ಟೋ ಎಕ್ಸಾಂಪಲ್ಗಳು ಇದೆ. ತೆರೆಯ ಹಿಂದೆ ತನ್ನ ಫೋಟೋಗ್ರಫಿ ಸ್ಕಿಲ್ ಮೂಲಕ ಛಾಪು ಮೂಡಿಸಿದ ಅಪೂರ್ಣ ಆಳ್ವಾರ ಬಗ್ಗೆ ನಾವು ಈಗ ತೆರೆಯ ಮುಂದೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಥ್ಯಾಂಕ್ ಯು.